ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ತೊಗೊಬಂದಿದ್ದೀನಿ ಸ್ಯಾಮ್ಸಂಗ್ 85, ಒಂದು ಹೊಸ ಲೇಟೆಸ್ಟ್ 5G ಫೋನು. ಸೊ ಸ್ಯಾಮ್ಸಂಗಲ್ಲಿ ಇದು ಎ ಸೀರೀಸಲ್ಲಿ ಪ್ರೀಮಿಯಂ ಮಾಡಲಿ ಅಂತ ಹೇಳ್ಬೋದು. ಇದು ಕಂಪ್ಲೀಟ್ ಸ್ಪೆಸಿಫಿಕೇಷನ್, ಅದೇ ಥರ ಕ್ಯಾಮ್ರಾ ಕ್ವಾಲಿಟಿ, ಇದರ ಪ್ರೋಸು ಮತ್ತು ಕಾನ್ಸು, ಪ್ರೈಸ್ ಎಲ್ಲ ವಿಡಿಯೋದಲ್ಲಿ ನಿಮ್ಗೆ ಕನ್ಫರ್ಮೇಷನ್ ಕೊಡ್ತೀನಿ. ಪ್ರೈಸ್ ಎಲ್ಲ ಕಂಪ್ಲೀಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಯಾರಲ್ಲೂ ಹೊಸದಾಗಿ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮಗೆ ಕಂಟೆಂಟ್ಸ್ ಬರ್ತಾ ಇರುತ್ತೆ. ಬನ್ನಿ, ವಿಡಿಯೋ ಲೇಟ್ ಮಾಡದೆ ಸ್ಟಾರ್ಟ್ ಮಾಡೋಣ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ A35 ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಬನ್ನಿ, ಲೇಟ್ ಮಾಡಿದೆ ಅನ್ಬಾಕ್ಸಿಂಗ್ ಮಾಡಿಬಿಡೋಣ. ಸೊ ಸ್ಯಾಮ್ಸಂಗ್ A55, ಅದಕ್ಕೂ ಮುಂಚೆ ಸ್ಯಾಮ್ಸಂಗ್ ಸ್ಪೆಸಿಫಿಕೇಷನ್ ಸ್ವಲ್ಪ ನೋಡ್ಕೊಬಿಡೋಣ. ಸ್ಯಾಮ್ಸಂಗ್ ಗ್ಯಾಲಕ್ಸಿ A54 5G ಪ್ರಿವಿಯಸ್ ಜನ್ರೇಷನು, A55 5 ಜನ್ರೇಷನ್, ಈ ಜನ್ರೇಷನ್ಗೂ ಡಿಫ್ರೆನ್ಸ್ ನೋಡ್ಬೋದು ನೀವು. ಇದು 6.6 ಇಂಚಸ್ ಫುಲ್ HD ಡಿಸ್ಪ್ಲೇ ಬರುತ್ತೆ. ಇದು ಸೂಪರ್ ಅಮೋಲೆಡ್ 120Hz ರಿಫ್ರೆಶ್, 100 ನಿಟ್ಸ್ ಬ್ರೈಟ್, 1000 ನಿಟ್ಸ್ ಬ್ರೈಟರ್ ಡಿಸ್ಪ್ಲೇ. ಮತ್ತು ಎಕ್ಸಿನೋಸ್ 1880 ಪ್ರೊಸೆಸರ್, 4nm ಚಿಪ್ ಸೆಟ್, ಇದು 256 GB ಕ್ಯಾಮ್ರಾ, ಅದೆಲ್ಲ ನೋಡ್ಕೋಬೋದು. ಸೊ ಕಂಪ್ಲೀಟ್ ಇದು ಸ್ಪೆಸಿಫಿಕೇಷನು. ಸೊ ಬನ್ನಿ, ಲೇಟ್ ಮಾಡಿದೆ ಅನ್ಬಾಕ್ಸಿಂಗ್ ಮಾಡೋಣ. ಸೊ ಅನ್ಬಾಕ್ಸಿಂಗ್ ಮಾಡೋದಾದರೆ ಇದರಲ್ಲಿ ನೋಡ್ಬೋದು, ಫಸ್ಟ್ ಓಪನ್ ಮಾಡ್ತಾ ಇದ್ದಂಗೆ ಮೊಬೈಲೇ ಸಿಗುತ್ತೆ. ಅದರೊಳಗಡೆ ಇನ್ನೊಂದಿದೆ, ಸೊ ಯೂಸರ್ ಮ್ಯಾನ್ಯುವಲ್ಲು ಮತ್ತು ಪಿನ್ನು, ಕೇಬಲ್ಲು. ಇದರಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ, ಇದ್ರ ಕೇಬಲ್ ಬರಲ್ಲದಿಲ್ಲ, ಅಡಾಪ್ಟರ್ ಬರೋದಿಲ್ಲ. ಅಡಾಪ್ಟರ್ ನೀವು ಸಪ್ರೇಟ್ 1200 ಆರ್ 300 ಕೊಟ್ಟು ನೀವು ಸಪ್ರೇಟ್ ತೊಗೋಬೇಕಾಗುತ್ತೆ. ಈ ಸ್ಯಾಮ್ಸಂಗಲ್ಲಿ ಈಗ ಮೇನ್ ಇದೆ ಒಂದು ಡ್ರಾಬ್ಯಾಕ್ ಅಂತ ಹೇಳ್ಬೋದು ಇವಾಗ, ಯಾಕಂದರೆ ಇದು ಪ್ರಾಡಕ್ಟ್ ವ್ಯಾಲ್ಯೂನೇ ಆಲ್ಮೋಸ್ಟ್ 42-43,000 ಅಲ್ಲಿದೆ. ಇದು ಅದರಲ್ಲೂ ನಿಮ್ಗೆ 1200 1300 ಪೇ ಮಾಡಬೇಕು. ಸೊ ಅದು ನೋಡಿ ಯೋಚನೆ ಮಾಡಿ ತೊಗೊಳ್ಳಿ. ಬಟ್ ಯೂಸರ್ ಮ್ಯಾನ್ಯಲ್ ಇದೆ, 1 ಇಯರ್ ವಾರಂಟಿಗೆ ಇದೆ, ಇದು ಮ್ಯಾನುಫ್ಯಾಕ್ಚರಿಂಗ್ ವಾರಂಟಿ ಇದೆ. ಕಂಪ್ಲೀಟ್ ಯೂಸರ್ ಮ್ಯಾನ್ಯಲ್ ಎಲ್ಲ ನೋಡ್ಬೋದು. ಸೊ ನೆಕ್ಸ್ಟ್ ನೋಡೋದಾದರೆ ನಾವು ಮೊಬೈಲ್ ಫೋನೇ ನೋಡೋಣ. ಮೊಬೈಲ್ ಫೋನ್ ಯಾವ ಥರ ಇದೆ ಅಂದರೆ, ಕಂಪ್ಲೀಟ್ ಇದು ಪ್ಲಾಸ್ಟಿಕ್ಕಿಂದ ಏನಿರಲ್ಲ, ಕಂಪ್ಲೀಟ್ ಪ್ಲಾಸ್ಟಿಕ್ ಫ್ರೀ ಕವರ್ ಇರುತ್ತೆ. ಸೊ ಮೊದಲನೇ ಇಂಪ್ರೆಷನ್ ನೋಡೋದಾದರೆ ಬಿಲ್ಡ್ ಕ್ವಾಲಿಟಿ ನೋಡ್ಬೋದು. ಓ, ಸೂಪರಾಗಿದೆ ಬಿಲ್ಡ್ ಕ್ವಾಲಿಟಿ ಅಂತ ಪ್ರೀಮಿಯಂ ಡಿಸೈನ್ ಕೊಟ್ಟಿದ್ದಾರೆ. ಮತ್ತು ಕ್ಯಾಮ್ರಾ ಸೆಟಪ್ಸು ಎಲ್ಲ ನೋಡ್ಬೋದು. ಮತ್ತು ಎಡ್ಜಸ್ಸಲ್ಲಿ ಒಂಥರ ಡಿಸೈನ್ ಬ್ರಷ್ ಡಿಸೈನ್ ಕೊಟ್ಟಿದ್ದಾರೆ. ಸೊ ಕ್ಯಾಮ್ರಾಸ್ ಎಲ್ಲ ಸ್ಯಾಮ್ಸಂಗ್ ಎಸ್ ಸೀರೀಸಲ್ಲಿ ಇರುತ್ತಲ್ಲ, ಸೊ ಆ ಥರ ಡಿಸೈನ್ ಕೊಟ್ಟಿದ್ದಾರೆ. ಓಕೆ, ಕೆಳಗಡೆ ನೋಡ್ಬೋದು, ಟೈಪ್ ಸಿ ಮತ್ತು ಹೆಡ್ಫೋನ್ ಜಾಕ್ ಆಪ್ಷನ್ ಇಲ್ಲ. ಇದು ಸ್ಪೀಕರ್ ಇದೆ, ಇದು ಸೈಡ್ ಬಟನಲ್ಲಿ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಇದೆ, ಇದು ಪ್ರೈಮರಿ ಮೈಕ್ ಆಪ್ಷನ್ ಇದೆ, ವಿತ್ ಸಿಮ್ ಇಜೆಕ್ಟರ್ ಇದೆ. ಸೊ ಪ್ರೀಮಿಯಂ ಕೈಯಲ್ಲಿ ಇಟ್ಕೊಂಡೆ ಅಂದ್ರೆ ಯಾವುದು ಪ್ರೀಮಿಯಂ ಫೋನ್ ಇಟ್ಕೊಂಡಂಗೆ ಅನಿಸ್ತಾ ಇದೆ. ಇದು ಪ್ರೀಮಿಯಂ ಫೋನೇ ಸ್ಯಾಮ್ಸಂಗ್ ಲೆಕ್ಕದಲ್ಲಿ, ಇದು A ಸೀರೀಸು. ಅದರಿಂದ ಇದು ಪಂಚ್ ಹೋಲ್ ಕ್ಯಾಮ್ರಾದಿಂದ ಬರ್ತಾ ಇದೆ ಇದು. ಸೊ ನೋಡೋದಕ್ಕೆ ಕೈಯಲ್ಲಿ ಇಟ್ಕೊಂಡ್ರೆ ನಿಮಗೆ ತುಂಬಾ ಪ್ರೀಮಿಯಂ ಅನಿಸ್ತಾ ಇದೆ. ಮತ್ತು ಸ್ಯಾಮ್ಸಂಗ್ ಬೂಟ್ ಅಪ್ ಮಾಡಿ ನೋಡೋಣ ಬನ್ನಿ. ಇದು ನೋಡ್ಬೋದು, ಸ್ಯಾಮ್ಸಂಗ್ ಗ್ಯಾಲಕ್ಸಿ ಸೆಕ್ಯೂರ್ಡ್ ಬೈ ನ್ಯಾಕ್ಸ್ ಅಂತ ಬರ್ತಾ ಇದೆ. ಇದು ಸ್ನ್ಯಾಕ್ಸ್ ಅನ್ನೋದು ಸ್ಯಾಮ್ಸಂಗ್ ಅವ್ರ ಓನ್ ಸೆಕ್ಯೂರಿಟಿ ಅಂತ ಹೇಳ್ಬೋದು ಇದು. ಸೊ ತುಂಬಾ ಸೆಕ್ಯೂರ್ ಆಗಿರುತ್ತೆ, ಪವರ್ಡ್ ಬೈ ಆಂಡ್ರಾಯ್ಡ್ ನೋಡ್ಬೋದು. ಇದರಲ್ಲಿ ನಿಮಗೆ ಸ್ಟಾರ್ಟಿಂಗ್ ನಿಮ್ಗೆ 256 GB ವೇರಿಯಂಟಿಂದ 8 GB 256 ಮತ್ತು 8 GB 128 ಮತ್ತು 8 GB 512 ಸಾರಿ 12 GB ವರೆಗೂ ಸಿಗುತ್ತೆ. ಇದಕ್ಕೆ ಫಸ್ಟ್ ಟೈಮ್ ಸೀರೀಸಲ್ಲಿ 12 GB ಸಿಗ್ತಾ ಇರೋದು. ಸೊ ನೀವು ನೋಡ್ಕೋಬೋದು ಈ ಥರ ಬಂದು ಐ ಬ್ಲೂ ಕಲರ್, ಇದು ನಾನು ಐ ಬ್ಲೂ ಕಲರ್ ಯಾವ ಥರ ಬಂದಿದ್ದೀರ. ಮತ್ತು ಇನ್ನೊಂದು ಫಸ್ಟ್ ಇಂಪ್ರೆಷನ್ ಏನಪ್ಪ ಅಂದರೆ ನಿಮ್ಮ ಡ್ರೆಸ್ಸಸ್ ತುಂಬಾ ಸ್ವಲ್ಪ ಥಿನ್ ಆಗಿಲ್ಲ, ಇದು ಸ್ವಲ್ಪ ನೋಡಿದ್ರು HD ಕಡಿಮೆ ರೆಸಿಸ್ ಇದೆ. ಮತ್ತು 120Hz ರಿಫ್ರೆಶ್ ಇದೆ, ತುಂಬ ಸ್ಮೂತ್ ಆಗಿದೆ ಸೆಟ್ಟಿಂಗ್ಸ್ ಎಲ್ಲ ನೋಡ್ಬೋದು. ಸೊ ಇದು ನಿಮಗೆ 120Hz ಅಡ್ಜಸ್ಟ್ ರಿಫ್ರೆಶ್ ಎಲ್ಲ ಇದೆ, ನೀವು ಅಡ್ಜಸ್ಟ್ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ನೀವು ಯೂಸ್ ಮಾಡೋ ಅಪ್ಲಿಕೇಶನ್ ಈ ಪ್ರಕಾರ. ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಈಗ ನಿಮಗೆ ಸ್ಮಾರ್ಟ್ ಥಿಂಗ್ಸ್ ತುಂಬಾ ಇರುತ್ತೆ, ನಿಮಗೆ ಯಾವುದೇ ಸ್ಯಾಮ್ಸಂಗ್ ಫೋನ್ಸು ಇಲ್ಲ ಲ್ಯಾಪ್ಟಾಪು ಟ್ಯಾಬ್ಲೆಟ್ ಇರುತ್ತೆ ಅಂದರೆ ನೀವು ಆರಾಮಾಗಿ ಸ್ಕ್ರೀನ್ ಶೇರ್ ಆ ಥರ ಮಾಡ್ಕೋಬೋದು. ಸ್ಮಾರ್ಟ್ ಥಿಂಗ್ಸ್ ಮನೇಲಿ ಯಾವ್ದು ಸ್ಯಾಮ್ಸಂಗ್ ಗ್ಯಾಜೆಟ್ಸ್ ಅಂದರೆ ವಾಷಿಂಗ್ ಮಿಷಿನ್, ಫ್ರಿಜ್ಜು ಇಲ್ಲ ಟಿವಿ ಈ ಥರ ಇತ್ತಂದರೆ ನೀವು ಸ್ಕ್ರೀನ್ ಯಾರಿಂಗು ಥರ ಈಸಿ ಮಾಡ್ಕೊಂಡು ತುಂಬ ಈಸಿ ಆಗಿರುತ್ತೆ. ಇದೊಂದು ಬ್ಯೂಟಿ ಅಂತ ಹೇಳ್ತೀವಿ ಸ್ಯಾಮ್ಸಂಗಲ್ಲಿ, ಎಲ್ಲ ಸ್ಯಾಮ್ಸಂಗ್ ಇರೋದು. ಇದು ನಿಮಗೆ 256 GB ಇದೆ ಅಂತ, 8 GB 256 GB ಕಂಪ್ಲೀಟ್ ಸ್ಪೆಸಿಫಿಕೇಷನ್ ಎಲ್ಲ ತೋರಿಸ್ಮೇಲೆ. ಸೊ ಇದು ನೋಡ್ಬೋದು, ಇದು ನಿಮಗೆ ಸ್ಯಾಮ್ಸಂಗ್ 5G ಇರುತ್ತೆ, 1 6.1 ಇರ್ತದೆ, 114 ಡೇಸ್ ಮೇಲೆ. ಸೊ ಲೇಟೆಸ್ಟ್ ಆಂಡ್ರಾಯ್ಡ್ ಕರೆಂಟ್ ಮಾಡ್ತಾರೆ ನಿಮ್ಗೆ ಈ ಥರ ಇದೆ ಆಂಡ್ರಾಯ್ಡ್ ವರ್ಷನ್. ಮತ್ತು ಸೆಕ್ಯೂರಿಟಿ ಪ್ಯಾಚಸ್ ಎಲ್ಲ ನೋಡ್ಬೋದು. ಇದು ನಿಮಗೆ ಯೂಸರ್ ಇಂಟರ್ಫೇಸ್ ಈ ಥರ ಬರುತ್ತೆ. ಸೊ ಅಪ್ಲಿಕೇಶನ್ಸು ನಿಮಗೆ ಅಷ್ಟೊಂದು ಏನು ಬರಲಿ, ಕಾಲ್ ರೆಕಾರ್ಡ್ ಅದನ್ನು ಮಾಡಿದ್ರೆ ನಿಮಗೆ ಸೌಂಡ್ ಏನು ಬರೋದಿಲ್ಲ, ಕಾಲ್ ರೆಕಾರ್ಡ್ ಈಸಿ ಆಗುತ್ತೆ ಸ್ಯಾಮ್ಸಂಗ್ ಓನ್ ಡಯಲ್ ಇರೋದ್ರಿಂದ.
ಸೊ ಅಪ್ಲಿಕೇಶನ್ಸ್ ಎಲ್ಲ ನೋಡಿದಾಯಿತು, ಯೂಸರ್ ಇಂಟರ್ಫೇಸ್ ಎಲ್ಲ. ನೆಕ್ಸ್ಟ್ ನಾವು ನೋಡೋಣ ಬನ್ನಿ, ಕ್ಯಾಮ್ರಾ ಸೆಟಪ್. ಇದು 12 MP ರೇರ್ ವಿತ್ 50 MP ಆಪ್ಟಿಕಲ್ ಇಮೇಜ್ ಸ್ಟೆಬಿಲಿಟಿ, 5 MP ಮೈಕ್ರೋ ಲೆನ್ಸ್ ಬರುತ್ತೆ, 32 MP 32 MP ಪ್ರಿಂಟ್ ಪೇಸಿಂಗ್ ಕ್ಯಾಮ್ರಾ ಬರುತ್ತೆ. ಸೊ ಕ್ಯಾಮ್ರಾ ನೋಡೋದಾದರೆ ಫಸ್ಟ್ ಇಂಪ್ರೆಷನ್ ಅಂತ ಕ್ಯಾಮ್ರಾ ಚೆನ್ನಾಗಿದೆ. ನೋ ಪ್ರೀವಿಯಸ್ ಜನ್ರೇಷನ್ ಕಂಪೇರ್ ಮಾಡಿಕೊಂಡ್ರೆ ಇದರಲ್ಲಿ ತುಂಬ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ. HDR ವಿಡಿಯೋ ಎಲ್ಲ ರೆಕಾರ್ಡ್ ಮಾಡ್ಕೋಬೋದು ಇದರಲ್ಲಿ. ಸೊ ಕೆಲವು ಸ್ಯಾಂಪಲ್ಸ್ ಎಲ್ಲ ತೋರಿಸ್ತೀನಿ ನಿಮಗೆ, ಯಾವ ಥರ ಅನಿಸ್ತು ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಸೊ ಇದು ನೋಡ್ಬೋದು, ನಿಮ್ಗೆ ಮೈನ್ ನೋಡೋದಾದರೆ ಎಲ್ಲ ಇದರಲ್ಲಿ ನಿಮಗೆ ಪ್ರೀವಿಯಸ್ ಜನ್ರೇಷನ್ ಕಂಪೇರ್ ಮಾಡಿಕೊಂಡ್ರೆ ಕ್ಯಾಮ್ರಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಸೊ ಕ್ಯಾಮ್ರಾ ನೋಡ್ಬೋದು ಫಸ್ಟ್ ಇಂಪ್ರೆಷನ್ನು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಇದು ಫಸ್ಟ್ ನಿಮಗೆ 10x ಜೂಮಲ್ಲಿ ಹಿಡಿದಿರೋಂಥದ್ದು, ಅಪ್ ಟು ನಿಮಗೆ 10x ಡಿಜಿಟಲ್ ಜೂಮ್ ಮಾಡ್ಕೋದು. ಇದು ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ, ಇದು ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ, 32 MP ಹಿಡಿದಿರೋದು. ಇದು ರೇರ್ ಕ್ಯಾಮ್ರಾ, 50 MP ಇದು. ಸೊ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಇದರಲ್ಲಿ ನಿಮಗೆ ಒಂದು ಸ್ಟಡಿ ಸೂಪರ್ ಸ್ಟಡಿ ಮೋಡ್ ಅಂತ ಆಪ್ಷನ್ ಇದೆ. ಸೊ ಅದರಲ್ಲಿ ನೀವು ವೀಡಿಯೋ ರೆಕಾರ್ಡ್ ಮಾಡಿದ್ರೆ ಅಂದರೆ ನಿಮಗೆ ವೀಡಿಯೋ ಎಲ್ಲೂ ಶೇಕ್ ಆಗೋದು ಆ ಥರ ಏನು ಅನ್ಸೋದಿಲ್ಲ. ಇದು ಬಂದು ಮೋರ್ ಆಪ್ಷನ್ ಬಂದರೆ ನಿಮ್ಗೆ ಈ ಥರ ಕಂಪ್ಲೀಟ್ ವೀಡಿಯೋಸ್ ಆಪ್ಷನ್ ಸಿಗುತ್ತೆ. ಸೊ ಕ್ಯಾಮ್ರಾ ಇಂಟರ್ಫೇಸ್ ಎಲ್ಲ ಸೇಮ್ ನಿಮ್ಗೆ ಇದೇ ಬರುತ್ತೆ, ಲಾಸ್ಟ್ ಜನ್ರೇಷನ್ ಕಂಪೇರ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಸೂಪರ್ ಸ್ಲೋ ಮೋಷನ್ ಇದೆ, ಮತ್ತು ಹೈಪರ್ ಸ್ಲ್ಯಾಬ್ ಇದೆ, ಡ್ಯುಯಲ್ ವೀಡಿಯೋ ಅಟ್ ಎ ಟೈಮ್ ಫ್ರಂಟು ಬ್ಯಾಕು ನೀವು ರೆಕಾರ್ಡ್ ಮಾಡ್ಕೋಬೋದು, ಅಪ್ ಟು 10x ಡಿಜಿಟಲ್ ಜೂಮ್ ಮಾಡ್ಕೋಬೋದು. ಇದರಲ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲಿಟಿ ಇರೋದ್ರಿಂದ ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಅದೇ ಥರ ನಿಮ್ಗೆ ವೈಡ್ ಆ್ಯಂಗಲ್ ಲೆನ್ಸ್ 12 MP ಇರೋದ್ರಿಂದ ಸೊ ನಾವು ಫೋಟೋಸ್ ಈವನ್ ಲೋ ಲೈಟಲ್ಲಿ ತೆಗೆದ್ರೂ ಚೆನ್ನಾಗಿ ಬರುತ್ತೆ. 5 MP ನಿಮಗೆ ಮೈಕ್ರೋ ಲೆನ್ಸ್ ಇರೋದ್ರಿಂದ ನಿಮಗೆ ಈವನ್ 4 cm ಫೋಟೋಸ್ ತೆಗೆದ್ರು ನಿಮಗೆ ತುಂಬಾ ಕ್ಲಿಯರ್ ಅನಿಸುತ್ತೆ. ಅದೇ ಡೇ ಟೈಮಲ್ಲಿ ಓಕೆ, ಲೋ ಲೈಟಲ್ಲೆಲ್ಲ ನಿಮ್ಗೆ ಅಷ್ಟೊಂದು ಅಕ್ಯುರೇಸಿ ಇರೋದಿಲ್ಲ. ಇದು ಸೂಪರ್ ಸ್ಲೋ ಮೋಷನ್ ನೋಡ್ಬೋದು. ಇದು ಓನ್ಲಿ ನಿಮ್ಗೆ 720 pixels ಮಾತ್ರ ಕೊಟ್ಟಿದ್ದಾರೆ, ಆಲ್ಮೋಸ್ಟ್ ನಿಮಗೆ 75, 42, 43,000. ಇನ್ನೊಂದು ಇದರಲ್ಲಿ ಏನಪ್ಪ ಅಂದರೆ ನಿಮಗೆ IP68 ವಾಟರ್ ಆ್ಯಂಡ್ ಡಸ್ಟ್ ರೆಸಿಸ್ಟೆಂಟ್ ಇರುತ್ತೆ, ಪ್ರೀಮಿಯಂ ಡಿಸೈನ್ ಇರುತ್ತೆ, ಮತ್ತು ಕ್ಯಾಮ್ರಾಸು ತುಂಬ ಚೆನ್ನಾಗಿರುತ್ತೆ ಈ ಕಂಪೇರ್ ಲಾಸ್ಟ್ ಜನ್ರೇಷನ್ ಕಂಪೇರ್ ಮಾಡಿಕೊಂಡ್ರೆ. ಇದರಲ್ಲಿ ಪ್ರೋನ್ಸ್ ಇವೆ, ಇವಾಗ ನಾನೇನು ಹೇಳಿದೆ ಇವೆ ಪ್ರೋನ್ಸ್. ಕಾನ್ಸ್ ಅಂದರೆ ಇದರಲ್ಲಿ ಬಂದು ನಿಮಗೆ ಸ್ಲೋ ಚಾರ್ಜಿಂಗ್ ಇರುತ್ತೆ, ಅಡಾಪ್ಟರ್ ಇರೋದಿಲ್ಲ ಬಾಕ್ಸಲ್ಲಿ. ಸೊ ಇದರಲ್ಲಿ ಫಾಸ್ಟ್ ಚಾರ್ಜಿಂಗ್ ಸಪ್ರೇಟ್ ತೊಗೋಬೇಕಾಗುತ್ತೆ. ಇದೆ ಕಾನ್ಸು, ನನಗನ್ಸಿರೋ ಕಾನ್ಸು. ಇದು ಮೈಕ್ರೋ ಲೆನ್ಸ್, ಅಪ್ ಟು ನಿಮಗೆ 3 to 5 cm ಅವೆಯಿಂದ ಫೋಟೋಸ್ ತೊಗೋಬೋದು, ಒಳ್ಳೆ ಫೋಟೋಸ್ ಬರುತ್ತೆ. ಸೊ ಈ ವಿಡಿಯೋ ಇಲ್ಲಿಗೆ ಎಷ್ಟು ಎಂಡ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಭೇಟಿ ಆಗ್ತೀನಿ. ಸೊ ಹೇಗನ್ನಿಸ್ತಾ ಅಂತ ಕಮೆಂಟ್ ಮಾಡಿ. ಬಾಯ್ ಬಾಯ್.